ಅಪ್ಪ ಅವ್ರ ಚರಿತ್ರೆಯಾಗಿ ಬರ್ತದೆ. ಯೋಗಿ ನಾರಾಯಣಾಚಾರ್ಯರು ಅಂತ ಅಪ್ಪ ಅವರ ಪ್ರಭಾವಕ್ಕೆ ಒಳಗಾಗಿ ಎಂದು ಅವರ ಪ್ರಭಾವಕ್ಕೆ ಒಳಗಾದರೂ ಅವತ್ತಿನಿಂದಲೇ ತಮ್ಮ ಎಲ್ಲ ಉಳಿದ ಜೀವನವನ್ನೆಲ್ಲ ಮಹಾನುಭಾವರು ಅಪ್ಪ ಅವರ ಜೊತೆಗೆ ಕಳೆದಿದ್ದಾರೆ. ಅವರೆಲ್ಲ ರೀತಿಯಿಂದ ಸೇವಾದಿಗಳನ್ನು ಮಾಡುವುದು. ಒಂದ್ಸತಿ ಲಿಂಗ್ಸೂರಿಗೆ ಅವರಿಗೆ ಒಬ್ಬರು ದಾಸರಾಯರು ಊಟಕ್ಕೆ ಕರೆದ್ರಂತೆ. ದಾಸರಾಯರ ಹೆಸರು ನಂಗೆ ನೆನಪಿಲ್ಲ. ತಾವು ನಮ್ಮ ಮನೆಗೆ ಅಪ್ಪವ್ರ ಹತ್ರ ಬಂದಿದ್ರಂತೆ, ನಮ್ಮ ಮನೆಗೆ ಪಿತೃ ಕಾರ್ಯದ ಬರಬೇಕು, ನೀವಂತೂ ಬರಂಗಲ್ಲ ಅಪ್ಪ ಅವರೇ, ಇವ್ರನ್ನ ಕಳಿಸಿದರೆ ಒಳ್ಳೆಯದು, ನೋಡಪ್ಪ ಹೋಗ್ತೇನೆ ನೋಡು ಅಂದ್ರಂತೆ ಅಪ್ಪ ಅವರು. ಅಯ್ಯ ಅವಶ್ಯ ಹೋಗ್ತೀನಿ ಸ್ವಾಮಿ ಅಂದ್ರೆ. ದಿವಸ ನಿರ್ಣಯ ಆಯಿತು, 20 ದಿವಸ ಬಾಕಿ ಅದ, ಇಂಥ ದಿವಸ ಬರಬೇಕು. ಸರಿ ಅಂದರು. ಅವರು ಹೊರಟರು. ಅವ್ರ ಮನೆ ಲಿಂಗ್ಸೂರು, ಇಬ್ರಾಹಂಪುರದಿಂದ ಲಿಂಗ್ಸೂರು 150 ಕಿಲೋಮೀಟರ್ಸ್ ಅದ. ಆಗಿನ ಕಾಲಕ್ಕೆ ಏನಾದರೂ ಸುಮ್ ದಿನ ಒಂದು 25 ಕಿಲೋಮೀಟರ್ ನಡೆದ್ರೆ ಎಷ್ಟು ದಿವಸ ಬೇಕು? 6 ದಿವಸ ಬೇಕು, ನಡ್ಕೋತ ಹೋಗ್ಬೇಕಲ್ಲ. ಅವಾಗ ಅವಾಗೇನು ಇಷ್ಟು ವೆಹಿಕಲ್ಸು ಇಷ್ಟು ಅನುಕೂಲ ಇರಲಿಲ್ಲ ಅಲ್ಲಪ್ಪ ಸ್ವಲ್ಪ. ಅದಕ್ಕೆ ಕೇಳಿದ್ರು ತಪ್ಪ ಅವ್ರು, ಏನಪ್ಪ ಮತ್ತೆ ಅಲ್ಲಿಗೆ ಹೋಗ್ಬೇಕಲ್ಲ? ಏ ಹೋಗ್ತೀನಿ ಸ್ವಾಮಿ ಅಂತ. ಮತ್ತೆ ಇವ್ರು ಸೇವಾ ಮಾಡೋದು 8 ದಿನ ಅವಳು, ಮತ್ತೆ ಹೋಗ್ಬೇಕಲ್ಲಪ್ಪ? ಏ ಹೋಗ್ತೀನಿ ಸ್ವಾಮಿ, ನಾ ಹೋಗ್ತೀನಿ ಅಂತಂದು. ಸರಿ ಅಂತ ಹಿಂಗೆ ಆದರು, ಹೋಗಲೇ ಇಲ್ಲ. ಇವ್ರ ಹತ್ರ ಸೇವೆ ಮಾಡ್ಕೋತಿದ್ದಾರೆ ಅಲ್ಲಿ. ಏನು ಅವ್ರ ಮನೆಗೆ ಇದಕ್ಕೆ ಒಪ್ಕೊಂಡಿದ್ದಿ ಪಿತೃ ಕಾರ್ಯಕ್ಕೆ, ಹೋಗಲಿ ನನಗೆ ಘಾತ ಆಗ್ತದೆ. ಮತ್ತೆ ಹೆಂಗು? ಏನೋ ಹೋಗ್ತೀನಿ ಸ್ವಾಮಿ ಅಂದ. ಅದಕ್ಕೆ ನಾಳೆನೇ ಅಲ್ಲಿ ಕಾರ್ಯಕ್ರಮ, 150 ಕಿಲೋಮೀಟ್ರು. ಏನು ಏರೋಪ್ಲೇನ್ ಇದೆಯಾ? ಮೋದಿಗೆ ಇದ್ದಂಗೆ ಹೆಲಿಕ್ಯಾಪ್ಟರ್ ಇದೆಯಾ? ಏನೇನಿಲ್ಲ, ಹೋಗ್ತೀನಿ ಸ್ವಾಮಿ. ಆದರೂ ಒಂದು ಕೆಲಸ ಮಾಡಿರಿ, ನಾಳೆ ಬೆಳಿಗ್ಗೆ ನೀವು ಬಿದ್ದು ಬೇಗ ದೇವತಾರ್ಚನೆ ಮಾಡಿಬಿಡ್ರಿ, ನಿಮ್ಮ ನೈವೇದ್ಯ ಎಷ್ಟೆಲ್ಲ ಮುಗಿಸ್ರಿ, ನೀವು ನನಗೆ ಎಷ್ಟು ತೀರ್ಥ ಕೊಟ್ಬಿಡ್ರಿ, ನಿಮಗೆ ಊಟ ಗೀಟಿಗೆ ಬಡಿಸಿ ಎಂಜಲು ಎಲ್ಲಿ ತೆಗೆದು ಅವು ಗಾಮ ಹಚ್ಚಿ ಹೋಗ್ತೀನಿ ಅಂದರು. ಎಂಜಲು ಗೋ ಮಾಡಿ ಪ್ರತಿನಿತ್ಯ ಮಾಡ್ತಿದ್ರು. ಯೋಗಿನಾರಾಯಣಾಚಾರ್ಯರು ಅಪ್ಪ ಅವರ ಪ್ರತಿಬಿಂಬ ಮಹಾನುಭಾವರು ಮಾಡ್ತಿದ್ರು, ಹಂಗೆ ಮಾಡ್ತಿದ್ರು. ಸರಿ ಅಂತೇಳಿ ಅಪ್ಪ ಅವರು ಹೋದರು. ಹೊರದೇಶ ಎಲ್ಲ ಮುಗಿಸಿದ್ರು. ಅಲ್ಲಿ ಪಾಪ ಅಯ್ಯೋ ಬರಲಿಲ್ಲ, ಯೋಗಿನಾರಾಯಣಾಚಾರ್ಯ ಬರಲಿಲ್ಲ, ಹೇಳಿದ್ವಿ ಬರಲಿಲ್ಲ, ಏನು ಮಾಡೋದು ಏನು ಮಾಡೋದು ಅಂತ ಅವರಿಗೆ ಪಾಪ. ಅಲ್ಲಿ ಕಾರ್ಯ ಶುರು ಆಗಿಬಿಡ್ತು. ಇವರು ಅಪ್ಪ ಅವ್ರದ್ದೆಲ್ಲ ಮುಗಿಸಿದ್ರಂತ. ಎಲ್ಲ ಮುಗಿಸ್ದಾಗ ಕರೆಕ್ಟಾಗಿ 12:30. ಅಪ್ಪ ಅವರು ಬೇಗ ಪೂಜೆ ಮಾಡಿದ್ರು, ನೈವೇದ್ಯ ವಹಿಸಿದ್ವಿ ಆಯಿತು, ಅವ್ರಿಗೆ ಊಟ ಬಡಿಸಿದ್ರು, ಎಲೆ ತೆಗೆದ್ರು, ಎಂಜಲ್ಗೋ ಮಾಡಿದರು. ಅವ್ರ ಕಾಲು ಒತ್ತಿದ್ರು ಸ್ವಲ್ಪ ಅಪ್ಪ ಅವ್ರದ್ದು. 12:30, 12:30 ಆಗ್ತದೆ. ಏನು ಹೋಗೋದಿಲ್ಲನಾ ಅಂದ್ರೆ, ಹೋಗ್ತೀನಿ ಸ್ವಾಮಿ ಅಂದ್ರಂತ ಸೀದಾ ಮೆಟ್ಲು ಹತ್ತಿದ್ರಂತಲ್ಲಿ ಮಾಳಿಗೆದ ಮೇಲೆ ಹತ್ತಿದ್ರಂತ, ಒಂದು ಪಂಜ ಹಾಸಿದ್ರಂತ, ಪಂಜ ಮೈ ಮೇಲೆ ಇತ್ತಲ್ಲ ಪಂಜ ಹಾಸಿದ್ರು, ಅದನ್ನ ಕೂತಂತ ನಡಿ ಲಿಂಗ್ಸೂರಿಗೆ ಅಂತ. ಪಂಜ ಬರ್ರಂತ ಬಂತಂತ ನೋಡ್ರಿ. ಇವರು ಪಾಪ ಇನ್ನೇನು ಎಲ್ಲಿ ಹಾಕ್ಬೇಕು, ಬರಲಿಲ್ಲ ಇವಾಗ ನಾನು ಚರೋ ಇವಲ್ಲ ಏನು ಮಾಡಿ ಹಿಂಗೆ ಮಾಡಿದಾರಲ್ಲ ಅಂತ ಅನ್ನೋದ್ರೆ, ಅವ್ರ ಮನೆ ಮಾಳಿಗೆ ಮೇಲಿನ ಕೆಳಗಿಳಿದ್ರಂತ ಮಡಿಲಿ ಈಗ ಹೋಗಿದ್ದಾರೆ ತಮಗೆ ತಲೆ ಹಿಡ್ಕೊಂಡು. ನಾ ಬಂದೇ ಬಿಟ್ಟೆ, ಮಡಿಲಿ ಬಂದಿರಿ ಎಲ್ಲಿ ಹಾಕ್ರಿ ಅಂದ್ರಂತ. ಮತ್ತು ತೀರ್ಥ ಪ್ರಸಾದ ಎಲ್ಲ ಆದ ಕೂಡೇ ಆಯ್ತು, ನಾವು ಹೊರಡ್ತೀವಿ, ನಮ್ಮ ಗುರುಗಳಿಗೆ ಸೇವಾ ಕೊತ್ತಾಗ್ತಂತ ಮತ್ತೆ ಅದೇ ಪಂಜೆ ಹಾಕಿ ಮತ್ತೆ ಬಂದುಬಿಟ್ರೆ ಸಂಕರ. ಸಜ್ಜನರ ಸೇವಾ ಅದು ಎಷ್ಟು ಫಲ ಕೊಡುತ್ತೆ ಅದು ನಾವು ದೇವರಲ್ಲಿ ಕೇಳಬೇಕು. ನಿನ್ನ ಸೇವಾ ಕೊಡು, ನಿನ್ನ ಭಕ್ತರ ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯವನ್ನು ಕೊಡು.